ದೇಶದಲ್ಲಿ ಬದಲಾವಣೆಗಳೇನಾಗಬೇಕು ಇದರ ಬಗ್ಗೆ ಅಧ್ಯಯನವನ್ನೆಲ್ಲ ಆರಂಭ ಮಾಡಿದ್ವಿ. ಆ ಅಧ್ಯಯನ ಮಾಡತಕ್ಕಂಥ ಸಂದರ್ಭದಲ್ಲಿ ಮೊದಲನೆಯದು ಮಹಾತ್ಮ ಗಾಂಧಿಯವರ ದೃಷ್ಟಿಯಲ್ಲಿದ್ದುದು ಈ ದೇಶದ ಬಡತನ ಹೋಗಬೇಕು ಅಂತಕ್ಕಂಥ, ಯಾಕೆಂದರೆ ಈ ಬಡವರಿಗೋಸ್ಕರವಾಗಿ ಬಡತನ ನಿವಾರಣೆಗೋಸ್ಕರವಾಗಿ ಸ್ವಾತಂತ್ರ್ಯ ಅದಕ್ಕೋಸ್ಕರವೇ ನಾವು ಹೋರಾಟ ಮಾಡ್ತಕ್ಕದ್ದು ಅನ್ನೋದು ಗಾಂಧಿಯವರು ಹೇಳಿದರು. 64 ವರ್ಷ ಆಯಿತು ಇವತ್ತು ಸ್ವಾತಂತ್ರ್ಯ ಬಂದು, ಇನ್ನೂ ಕೂಡ ಬಡತನ ಶೇಕಡ 30%. ಅಂದಮೇಲೆ ಯಾವುದು ಬೇಸಿಕ್ಕಾಗಿ ಆಗಬೇಕಾಗಿತ್ತು, ಯಾವ ಕೆಲಸ ಆದ್ಯತೆಯ ಮೇಲೆ ಆಗಬೇಕಾಗಿತ್ತು, ಆ ಕೆಲಸ ಇವತ್ತಿನವರೆಗೂ ನಡೆದಿಲ್ಲ. ಬಡತನ, ಆ ಬಡವ ಇದ್ದಾನಲ್ಲ ಅವನಿಗೆ ಓಟ್ ಕೊಟ್ರಿ, ಊಟ ಕೊಟ್ಟಿಲ್ಲ, ಉದ್ಯೋಗ ಕೊಟ್ಟಿಲ್ಲ, ಅವನ ಸೆಕೆಂಡ್ ರೇಟ್ ಸಿಟಿಸನ್ ಹಾಗೆ ನಾವು ನೋಡ್ತಾ ಇದ್ದೇವೆ. ಇದು ಸರಿಯಲ್ಲ. ಅವನಿಗೂ ಕೂಡ ಬಾಳಿ ಬಾಳಿ ಹಕ್ಕಿದೆ, ಅವನಿಗೂ ಕೂಡ ಈ ದೇಶದಲ್ಲಿ ಪ್ರಾತಿನಿಧ್ಯ ಬೇಕಾಗಿದೆ. ಆದ್ದರಿಂದ ಅವನಿಗೆ ನ್ಯಾಯವನ್ನು ದೊರಕಿಸ್ತಕ್ಕಂಥ ಕೆಲಸ ಮೊದಲು ಆಗಬೇಕಾಗಿದೆ ಅಂತಕ್ಕಂಥ ಮಾತು ಇದು. ಇದಾದ ಮೇಲೆ ನಾವು ಈ ಅಣುಸ್ಥಾವರಗಳನ್ನು ಈ ಮಾಡಬೇಕು, ಎಲೆಕ್ಟ್ರಿಸಿಟಿ ಕಡಿಮೆ ಇದೆ ಆದರೆ ಅಣುಸ್ಥಾವರಗಳನ್ನು ಮಾಡಬೇಕು ಅಂತ ಹೊರಟು ಸರ್ಕಾರ. ಈ ಅಣುಸ್ಥಾವರವನ್ನು ಎಲ್ಲಿ ಮಾಡಬೇಕು ಅಂತಂದಾಗ ಅದನ್ನು ಕಾರವಾರದಲ್ಲಿ ಮಾಡೋದು, ಅದನ್ನು ಅಲ್ಲಿ ಕೈಗಾ ಅಂತಕ್ಕಂಥ ಒಂದು ಪಶ್ಚಿಮ ಘಟ್ಟದ ಕಾಡಿನ ಒಳಗೆ ಮಾಡತಕ್ಕದ್ದು ಅಂತ ಸರ್ಕಾರ ತೀರ್ಮಾನ ಮಾಡಿತು. ನಮಗೆ ಅದು ಸರಿ ಕಾಣಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಣುಸ್ಥಾವರಗಳ ಬಗ್ಗೆನೇ ತುಂಬ ವಿರೋಧ ಇದೆ ನಮ್ಮದು. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಕಾರವಾರದಲ್ಲಿ ನಮ್ಮ ನೌಕಾ ನೆಲೆ ಇದೆ, ಅದಕ್ಕೆ ಬಹಳ ಹತ್ತಿರದಲ್ಲೇ ಕೈಗಾ ಇದೆ. ಯಾರ್ದಾದರೂ ಶತ್ರು ಸೈನ್ಯರು ಬಂದು ಅಕಸ್ಮಾತ್ ಒಂದು ಬಾಂಬ್ ಹಾಕಿದರೆ, ಏನಾದರೂ ಮಾಡಿದರೆ ಇದರ ಮೇಲೆ ನೌಕಾ ನೆಲೆ ಮೇಲೆ, ಅದು ಅದರ ಪರಿಣಾಮ ಕೈಗಾದಲ್ಲಿ ಆಗಿಬಿಡುತ್ತೆ. ದೊಡ್ಡ ಪರಿಣಾಮ ಆಗ್ತದೆ. ದೊಡ್ಡ ಹೋರಾಟ, ನಾನು 2 ವರ್ಷ ಕಾಲ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಇದ್ದುಕೊಂಡು ಪ್ರತಿ ಹಳ್ಳಿಗೂ ಹೋಗಿ ಜನಗಳನ್ನು ಎಬ್ಬಿಸಿ, ಒಟ್ಟು 2,000 ಯುವಕರು, 500 ಜನ ಹೆಣ್ಣು ಮಕ್ಕಳು ಇವರದು ಒಂದು ಇದು ಮಾಡಿ ಅವರ ಮುಖಾಂತರವಾಗಿ ಅದನ್ನು ನಡೆಸಿದೆ. ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದರು. ಘೋಷಣೆ ಮಾಡಿದಾಗ ಅನೇಕರ ಎಲ್ಲರ ದಸ್ತಗಿರಿಯಾಯಿತು. ಜಯಪ್ರಕಾಶ್ ನಾರಾಯಣರು, ಮೊರಾರ್ಜಿ ದೇಸಾಯಿರು, ಬೇರೆ ಬೇರೆ ಪಕ್ಷದವರು, ಕಾಂಗ್ರೆಸ್ನಲ್ಲೂ ಕೂಡ ಕಾಂಗ್ರೆಸ್ ಓ ಆರ್ಗನೈಸೇಷನ್ ಕಾಂಗ್ರೆಸ್ ಅಂತ ಒಂದಾಯಿತು, ಇಂದಿರಾ ಕಾಂಗ್ರೆಸ್ ಅಂತ ಒಂದಾಯಿತು, ಇಂದಿರಾ ಕಾಂಗ್ರೆಸ್ನವರು ಅವ್ರನ್ನೆಲ್ಲ ಆರ್ಗನೈಸೇಷನ್ ಕಾಂಗ್ರೆಸ್ನವ್ರನ್ನು ಜೈಲಿಗೆ ಅಟ್ಟಿದ್ರು. ಆ ಸಂದರ್ಭದಲ್ಲಿ ನಾನು ಒಂದು ಪತ್ರವನ್ನು ಇಂದಿರಾ ಗಾಂಧಿಯವರಿಗೆ ಬರೆದೆ. ಆ ಪತ್ರದಲ್ಲಿ ಹೀಗೆ ಬರೆದೆ, ನೀವು ಒಂದು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಆಳ್ಕೆ ಮಾಡ್ತಾ ಇದ್ದೀರಿ, ಆದರೆ ನೀವು ನಡವಳಿಕೆಯಲ್ಲೂ ಕೂಡ ಸರ್ವಾಧಿಕಾರಿಯ ರೀತಿಯಲ್ಲಿ ನಿಮ್ಮ ನಡವಳಿಕೆ ಇದೆ. ನಾನು ಹಳ್ಳಿಯಿಂದ ಹಳ್ಳಿಗೆ, ಮನೆಯಿಂದ ಮನೆಗೆ ಹೋಗಿ ಜನಕ್ಕೆ ಹೇಳ್ತೇನೆ, ಇಂದಿರಾ ಗಾಂಧಿಯವರು ಡಿಕ್ಟೇಟರ್ ಆಗಿದ್ದಾರೆ, ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಅನ್ನೋ ಮಾತನ್ನು ಹೇಳ್ತೇನೆ ಅಂತ ಹೇಳಿ ಅವರಿಗೆ ಒಂದು ಪತ್ರವನ್ನು ಬರೆದು, ಅದಾದ ಮೇಲೆ ಬಸವನಗುಡಿನಲ್ಲಿ ಗಾಂಧಿ ಬಜಾರ್ನಲ್ಲಿ ಟ್ಯಾಗೋರ್ ಸರ್ಕಲ್ನಲ್ಲಿ ಅಲ್ಲಿ ಒಂದು ಪ್ರತಿಭಟನೆಯ ಸಭೆಯನ್ನು ಮಾಡಿದೆ. ಆ ಸಭೆಯನ್ನು ಮಾಡಿದಾಗ ನನಗೆ ಮತ್ತೆ ದಸ್ತಗಿರಿಯಾಯಿತು. ಆಮೇಲೆ ನನ್ನ ಮೇಲೆ ಒಂದು ಕೇಸ್ ಅಂತ ಹಾಕಿದರು ಅವರು. ಆ ಕೇಸ್ನಲ್ಲಿ DIR ಪ್ರಕಾರ ಹಾಕಿದ್ದರು. ಆ ಕೇಸು ವಿಚಾರಣೆಗೆ ಬಂತು. ವಿಚಾರಣೆಗೆ ಬಂದಾಗ ಮ್ಯಾಜಿಸ್ಟ್ರೇಟ್ ಹೇಳಿದರು, ಈ DIR ಪ್ರಕಾರ ಯಾರಿಗೆ ಶಿಕ್ಷೆ ಆಗಬೇಕಾದರೂ ಕೂಡ ಅವರು ಈ ದೇಶದ ಶತ್ರುವಾಗಿರಬೇಕು, ದೊರೆಸ್ವಾಮಿ ಶತ್ರುವಲ್ಲ. ಮತ್ತು ಎರಡನೆಯದು, ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ತನ್ನ ಪ್ರಧಾನಿಯನ್ನು ಟೀಕೆ ಮಾಡತಕ್ಕಂಥ ಅಧಿಕಾರ ಉಂಟು. ಆದ್ದರಿಂದ ಇವನು ಆ ಕೆಲಸ ಮಾಡಿದ್ದು ಅವನ ಅಧಿಕಾರವನ್ನು ಉಪಯೋಗಿಸಿ ಮಾಡಿದ್ದಾನೆ. ಆದ್ದರಿಂದ ಇವನು ಏನೂ ತಪ್ಪು ಮಾಡಿಲ್ಲ. ನಾನು 4 ತಿಂಗಳು ಅವನನ್ನು ಬಂಧನದಲ್ಲಿಟ್ಟಿದ್ದೆ. ಸರ್ಕಾರಕ್ಕೆ ಹೇಳಿ ಹೋಗಿ ದೇ ಶುಡ್ ಬಿ ಸ್ಯಾಟಿಸ್ಫೈಡ್ ವಿತ್ ದ್ಯಾಟ್. ನಾನು 4 ತಿಂಗಳು ಅವ್ರನ್ನ ಇಟ್ಕೊಂಡದ್ದರಿಂದ ಅದಕ್ಕೆ ಸ್ಯಾಟಿಸ್ಫೈ ಆಗಬೇಕು, ಅಥವಾ ಇನ್ನೇನಾದರೂ ಹೊಸ ಕಾನೂನು ಪ್ರಕಾರವಾಗಿ ಅವರ ಶಿಕ್ಷೆ ಮಾಡಬಹುದು ಅಂತ ಇದ್ದರೆ ಅದನ್ನು ಸರ್ಕಾರದಿಂದ ತಿಳ್ಕೊಂಡು ಬಂದು ನನಗೆ ತಿಳಿಸಿ ಅಂತ ಒಂದು ಅಡ್ಜರ್ನ್ಮೆಂಟ್ ಕೊಟ್ಟರು. ಆಮೇಲೆ ಬಿಟ್ಟುಬಿಟ್ರು. ಅಣ್ಣಾ ಹಜಾರಿಯವರು ಮಿಲಿಟ್ರಿಯಲ್ಲಿ ಟ್ರಕ್ ಡ್ರೈವರ್ ಆಗಿದ್ದವರು. ಅವರು ಏನು ಹೇಳ್ತಾರೆ ಅಂದರೆ, ನಾನು 6 ಜನ ನಾವು ಒಟ್ಟಿಗೆ ಆಹಾರ ಧಾನ್ಯಗಳನ್ನು
ಆದರೆ ಇವರಿಗೆ ನಮ್ಮ ಸೈನಿಕರಿಗೆ ನಾವು ಸಪ್ಲೈ ಮಾಡ್ತಾಯಿದ್ವು, ಒಟ್ಟಿಗೆ ಕೆಲಸ ಮಾಡ್ತಾಯಿದ್ವು, ತುಂಬ ಸ್ನೇಹದಲ್ಲಿದ್ವು. 5 ಜನ ನನ್ನ ಕಣ್ಣೆದುರಿಗೆ ಸತ್ತೋಗ್ಬಿಟ್ರು ಯುದ್ಧದಲ್ಲಿ, ನಾನೊಬ್ಬ ಉಳ್ಕೊಂಡೆ. ನನಗನ್ನಿಸ್ತು, ಏನು ಭಗವಂತ ಏನೋ ಒಂದು ಕಾರಣಕ್ಕೋಸ್ಕರವಾಗಿ ನನ್ನನ್ನು ಉಳಿಸಿದ್ದಾನೆ ಅಂತ ಕಾಣುತ್ತೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡೆ ಅಂತ ಹೇಳ್ತಾರೆ. ಅವರು 20,000 30,000 ಅಲ್ಲಿ ಹಣ ಬಂತು, ಅದನ್ನು ತೊಕ್ಕೊಂಡು ಅವರು ಊರಿಗೆ ಬಂದರು. ಬಂದವರು ಏನು ಮಾಡಿದರು, ಒಂದು ದೇವಸ್ಥಾನ ಶಿಥಿಲವಾಗಿತ್ತು, ಆ ದೇವಸ್ಥಾನವನ್ನು ಕಟ್ಟಿದರು. ಅದರಲ್ಲೊಂದು ಕೊಠಡಿ ಮಾಡಿಕೊಂಡು ಒಂದು ಆಫೀಸ್ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡಿದ್ದರು. ಭ್ರಷ್ಟಾಚಾರ ಇಷ್ಟೊಂದು ದೂರ ಹೋಗಿರುವಾಗ, ಇಷ್ಟೊಂದು ಪರಾಕಷ್ಟತೆಗೇರಿರುವಾಗ, ಇದನ್ನು ತಡೆಗಟ್ಟಬೇಕಾದಂತಹ ಕರ್ತವ್ಯ ಸರ್ಕಾರಕ್ಕಿರುವಾಗ, ಅವರು ಒಂದು ಲೋಕಪಾಲ್ ಬಿಲ್ಲನ್ನು ಮಾಡೋದಕ್ಕೆ 40 ವರ್ಷ ತಗೊಂಡಿದ್ದಾರೆ. 6 ಸರ್ತಿ ಪ್ರಯತ್ನ ಮಾಡಿ ಯಾರೋ ಕೆಲವರು ಅದನ್ನು ಆಗದೇ ಇರೋ ಹಾಗೆ ಮಾಡಿ ತಡೆಗಟ್ಟಿದ್ದಾರೆ. ಇದಾದ ಮೇಲೆ ನಾವೇನು ಮಾಡಬೇಕು ಪ್ರಜೆ ಅಂತ ಯೋಚನೆ ಮಾಡಿದರು. ಪ್ರಜೆ ಆದವನು ನಾನು, ನನ್ನದು ಇದು ರಾಜ್ಯ, ನನಗೋಸ್ಕರ ಕಾನ್ಸ್ಟಿಟ್ಯೂಷನ್ ಬರೆದಿಟ್ಟುಕೊಂಡಿರ್ತಕ್ಕಂಥ ಈ ದೇಶದ ಯಜಮಾನ ನಾನು. ನನ್ನ ಪ್ರತಿನಿಧಿ ಅಲ್ಲಿ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ನನ್ನ ಜವಾಬ್ದಾರಿ ಏನು? ನಾನು ಅಳ್ತಾ ಕೂತ್ಕೊಳ್ಳೆ, ಇಲ್ಲ ಸುಮ್ಮನೆ ಒಂದು ಧರಣಿ ಮಾಡಲ, ನಾನು ನೇರವಾಗಿ ನಾನು ಹೋಗಿ ಸರ್ಕಾರವನ್ನು ಕೇಳಬೇಕು, ನನ್ನ ಪ್ರತಿನಿಧಿಯನ್ನು ಕೇಳಬೇಕು. ಪ್ರತಿನಿಧಿ, ಯಾಕೆ ನಿದ್ದೆ ಮಾಡಿದೆ? ನೀನು ನಿದ್ದೆ ಮಾಡೋದಕ್ಕೆ ನೀವು ಏನು ಏನು ಅಧಿಕಾರ? ನೀನು ಕಳಿಸಿದ್ದು ಯಾತಕ್ಕೆ ನಾವು? ಇದು ಕೆಲವು ಅಧಿಕಾರ ನಮಗೆ. ಆ ದೃಷ್ಟಿಯಿಂದ ನೀನು ಮಾಡೋಕ್ಕಾಗಲಿಲ್ಲ ತಾನೆ, ಒಂದು ಮಸೂದೆಯನ್ನು ನೀನು ತಯಾರು ಮಾಡೋಕ್ಕಾಗಲಿಲ್ಲ ತಾನೆ. ನಿನಗೆ ಆಗೋಲ್ಲ ಅಂತಾದರೆ ನಾನೇ ಒಂದು ಮಸೂದೆ ಮಾಡ್ಕೊಂಡು ಬರ್ತೀನಿ ತಗೋ. ಈಗ ಗೆದ್ದಿದ್ದಾರೆ ಜನ. ಜನ ಓಟಿಗೆ ಹೇಳ್ತಾ ಇದ್ರು, ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ, ತಿರುಗಿ ಮಲಗ್ತಾ ಇದ್ರು. ಯಾರು ಏನು ಮಾಡಿದ್ರು ಮಾಡ್ಕೊಂಡು ಹೋಗಿ, 5 ಸಾಲ ಗುತ್ತಿಗೆ ಮೇಯ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ರು. ಆ ಪರಿಸ್ಥಿತಿ ತಪ್ಪಿ ಇವತ್ತು ಜನ ಕೇಳೋ ಹಾಗಾಗಿದೆ. ನಾವು ನಮ್ಮ ಹಕ್ಕಿದು ನಿಮ್ಮನ್ನು ಕೇಳ್ತಕ್ಕದ್ದು ಅಂತ ಅನ್ನೋದಾಗಿದೆ. ಆ ಹಕ್ಕನ್ನು ಚಲಾಯಿಸೋದಕ್ಕೋಸ್ಕರವಾಗಿ ಪ್ರಜೆ ಇವತ್ತು ಹೊರಟಿದ್ದಾನೆ. ಆ ಹಕ್ಕನ್ನು ದಯಪಾಲಿಸಬೇಕಾದದ್ದು ಅದು ಸರ್ಕಾರದ ಕರ್ತವ್ಯ ಇದೆ, ಪಾರ್ಲಿಮೆಂಟ್ ಅನುಸರಿಸ. ಈ ಪಾರ್ಲಿಮೆಂಟು ಈ ಮಸೂದೆ ವಿಚಾರಕ್ಕೆ ಮಾತ್ರ ನಾವು ಪಾರ್ಲಿಮೆಂಟನ್ನು ಪೂರ್ತಿಯಾಗಿ ನಂಬೋದಿಲ್ಲ. ಯಾಕಂದರೆ ನಮ್ಮ ಪ್ರತಿನಿಧಿಗಳಾಗಿ ನೀವಿದ್ದೀರಿ, 8 ವರ್ಷದಿಂದ ನೀವು ಕೆಲಸ ಮಾಡಿಲ್ಲ, ಈಗ ನೀವು ಕೆಲಸ ಮಾಡಬೇಕು, ನಿಮ್ಮನ್ನು ಒತ್ತಾಯಪೂರ್ವಕವಾಗಿ ಮಾಡಿಸ್ಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ನಾವು ಈ ಧರಣಿ ಮತ್ತೊಂದು ಮಾಡ್ತಾ ಇದ್ದೀವಿ. ನೀವೀಗ ಎಲ್ಲರೂ ಸೇರಿಕೊಂಡು ಇವತ್ತು ಒಂದು ಆಲ್ ಪಾರ್ಟಿ ಮೀಟಿಂಗ್ ಎಲ್ಲ ಆಗಿದೆ, ಎಲ್ಲರೂ ಕೂಡ ಸೇರಿಕೊಂಡು ಒಂದು ಬಲಿಷ್ಠವಾದಂಥ ಒಂದು ಕಾನೂನನ್ನು ಮಾಡ್ತಕ್ಕಂಥ ಏರ್ಪಾಡು ಮಾಡಿಕೊಡಿ ಅಂತ ಕೇಳ್ತೀವಿ.